ಎಂತ ಮಾನವ ಜನ್ಮ, ಎಂತ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ಸಿಕ್ಬಿಟ್ಟೇನಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ಸಿಕ್ಬಿಟ್ಟೇನಪ್ಪ. ಇರುವ 86 ಲಕ್ಷ ಜೀವರಾಶಿಗಳಿಗೆ ನಿಮ್ಗೆ ನರ ಜನ್ಮ ಬಂದು ನಿಮ್ಗೆ ಸಿಕ್ಬಿಟ್ಟೇನಪ್ಪ. ಲಕ್ಷ ಜೀವರಾಶಿ ಒಳಗೆ ನಿಮ್ಗೆ ನರ ಜನ್ಮ ಬಂದು ನಿಮ್ಗೆ ಸಿಕ್ಬಿಟ್ಟೇನಪ್ಪ. ಎಂತ ಮಾನವ ಜನ್ಮ, ಎಂತ ಮಾನವ ಜನ್ಮ, ಎಂತ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರ, ಇಂತ ಜನ್ಮ ಸಿಕ್ಬಿಟ್ಟೇನಪ್ಪ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬೀಳೋದಿಲ್ಲ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬೀಳೋದಿಲ್ಲ, ಸಂಸಾರೆಂಬ ಸಾಗರದಲ್ಲಿ ಸಿಕ್ಕಿಬಿಟ್ಟೇನಪ್ಪ. ಎಂತ ಮಾನವ ಜನ್ಮ, ಎಂತ ಮಾನವ ಜನ್ಮ, ಎಂತ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರ, ಎಂತ ಜನ್ಮ ಸಿಕ್ಕಿಬಿಟ್ಟೇನಪ್ಪ. ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳದಿರಿ ಅಂತ ತಮ್ಮಂತ ಹಿರಿಯರು ಹೇಳಿದ್ದಾರೆ. ಅದರಲ್ಲೂ ಮಾನವೀಯತೆ ಬಹಳ ದೊಡ್ಡದು ನೋಡಿ. ಆದ್ದರಿಂದ ಪ್ರತಿಯೊಬ್ಬರು ಮನೆಯಿಂದ ಹೊರಡ, ಗುರುಗಳು ಹೇಳಿಕೊಟ್ಟಿದ್ದಾರೆ, ಮನೆಯಿಂದ ಹೊರಡಬೇಕಾದ್ರೆ ತಂದೆ ತಾಯಿಗಳು ಪಾದಸ್ಪರ್ಶ ಮಾಡ್ಕೊಂಡು ಹೋಗ್ಬೇಕಂತೆ. ಯಾಕಂತ ಹೇಳಿದ್ರೆ ತಂದೆಯ ಪಾದಸ್ಪರ್ಶದಿಂದ ಸಂಪತ್ತಿನ ಬರ ಇರುವುದಿಲ್ಲ, ತಾಯಿಯ ಪಾದಸ್ಪರ್ಶ ಮಾಡೋದ್ರಿಂದ ಮಮತೆಯ ಕೊರತೆ ಇರುವುದಿಲ್ಲ, ಗುರು ಹಿರಿಯರ ಪಾದಸ್ಪರ್ಶ ಮಾಡೋದ್ರಿಂದ ತಾನು ವಿದ್ಯಾಹೀನಾಗುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಮನೆಯಿಂದ ಹೊರಡಬೇಕಾದ್ರೆ ತಂದೆ ತಾಯಿಯ ಪಾದರ್ಶನ ಮಾಡ್ಕೊಂಡು ಹೊರಡಬೇಕು. ಅದು ಅಲ್ಲದೆ ಮನುಷ್ಯನಲ್ಲಿ ಇರತಕ್ಕಂತಹ ದೇಹದ ಭಾಗ ಬಹಳ ಮುಖ್ಯವಾದದ್ದು ನೋಡಿ. ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಅಂದ್ರೆ ಬಾಯಿಗಳಿದ್ದು ಒಳ್ಳೆಯ ವಿಚಾರಗಳನ್ನು ಮಾತನಾಡಿ, ಕಿವಿಗಳಿದ್ದು ಒಳ್ಳೆಯ ವಿಚಾರಗಳನ್ನು ಕೇಳಿ, ಕಣ್ಣುಗಳಿದ್ದು ಪವಿತ್ರ ಸ್ಥಳಗಳನ್ನು ನೋಡಿಕೊಂಡು ಬಂದು, ಕಾಲುಗಳಿದ್ದು ಯಾತ್ರಾ ಸ್ಥಳಗಳಿಗೆ ಹೋಗಿ ಬಂದು, ಕೈಗಳಿದ್ದು ಗುರು ಹಿರಿಯರ ತಂದೆ ತಾಯಿಗಳ ಸೇವೆಗಳನ್ನು ಮಾಡ್ಕೊಂಡು ಬರಬೇಕು ಅಂತ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನಾನು ನಿಮಗೆ ತಿಳಿಸಿದ್ದೀನಿ. ಇದೆಲ್ಲ ಮಾಡಬೇಕಾದ್ರೆ ಏಕಾಗ್ರತೆ ಬೇಕು ನೋಡಿ. ಏಕಾಗ್ರತೆಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಬೇಕಾದರೆ ಯಾವುದಾದ್ರೂ ಒಳ್ಳೆ ಹವ್ಯಾಸದಲ್ಲಿರಬೇಕು. ಹೇಗೆ ಅಂದರೆ, ಮನುಷ್ಯ ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರುವುದಿಲ್ಲ. ಸಾಯುವಾಗ ಹೆಸರಿರುತ್ತೆ, ಉಸಿರಿರುವುದಿಲ್ಲ. ಈ ನಡುವಿನ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು. ಏನು ಬೇಕಾದರೂ ಇವಾಗ ತಾವು ವೀಕ್ಷಿಸಿ ಬಂದಿದ್ದೀರ, ತಾವು ಒಂದು ಸಾಧನೆಯೇ ಅದು. ಆದ್ದರಿಂದ ಒಂದೇ ಒಂದು ಸಾಧನೆಯ ಒಂದು ಅಂಶವನ್ನು ತೋರಿಸ್ಬಿಡ್ತೀನಿ. ಆಹಾ, ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಮೆಲೆಯಲ್ಲಿರೋ ನರನಾಡಿಗಳೇ ಎಚ್ಚೆತ್ತು ಉಂಬಿಡುತ್ತೆ. ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ? ತಾವು ಅವಾಗವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ. ನಮ್ಮ ಗುರುಗಳು ಆಹಾ ಸಂತೋಷ. ಗುರುಗಳು ಹೇಳ್ಕೊಟ್ಟಿದ್ದೀನಿ, ನಾನು ಪರಿಪಕ್ವ ಹೇಳಿ ಮುಗಿಸ್ಬಿಟ್ಟಿದ್ದೀನಿ, ಮಿಕ್ಕಿದ್ದು ಗುರುಗಳು ಬಂದ್ಮೇಲೆ ನೋಡೋಣ. ಏನೋ ನಿಂದು ಅವತಾರ, ನಿನ್ನ ನೋಡ್ರೆ ಈ ಜನಕ್ಕೆಲ್ಲ ಆನಂದ ನೋಡಪ್ಪ. ನಾನು ಹೇಳ್ಕೊಟ್ಟಿದ್ದೆಲ್ಲ ಸರಿಯಾಗಿ ಮಾಡ್ದ್ಯಾ? ಪರಿಪಕ್ವಾಗಿ ಹೇಳಿ ಮುಗಿಸ್ಬಿಡಿ ಕೇಳಿ. ಏ ನೀನ್ ಅದೊಳಗೆಲ್ಲ ನಿಸ್ಸೀ ಮಾತ್ರ ಚೆನ್ನಾಗ್ ಬಂತು. ಆದ್ರೆ ಇದನ್ನ ಸೀತಾಮಾತೆಯವರ ಪೂಜೆ ಮಾಡಿ ಅವರು ಅಪಾರವಾದ ದಾನ ಕೊಡ್ತಾರಂತೆ. ನೀನು ಅಲ್ಲಿ ಚೇಷ್ಟೆ ಮಾಡಬಾರ್ದು. ನಾನು ಹೇಳ್ಕೊಟ್ಟಂಗಿರ್ಬೇಕು. ಗಂಭೀರ ಭೋಜನ ಭೋಜನ ಆಮೇಲೆ ಹಾಕಿಸ್ತೀನೋ. ಆ ಹೇಳ್ಕೊಟ್ಟಿದ್ ಸರಿ ಆಯ್ತಾರೆ. ಬಾ ಹಿಂದೆ ಕಡೆ ಬಾ, ತಾವು ಮುಂದೆ ಆಯ್ತು ಬಾರು. ಅಧಿಕ ಪ್ರಸಂಗ ತನ ಮಾಡ್ತಾನೆ ಸಾ, ನಾನು ಹೇಳ್ಕೊಟ್ಟಿದ್ದು ಕೇಳದೇ ಇಲ್ಲ ಅಂತಾನೆ. ಬಾ ಭೋಜನಕ್ಕೆ ಬಂದ್ಬಿಡಿ. ಅಲ್ಲ ಶುಭಮಯ
ಪಟ್ಟಾಭಿಷೇಕದ ಮಹೋತ್ಸವ ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಅರಸುತ್ತಾಯಿ. ಎಂತಹ ಅರ್ಷದ ಸುದಿನ! ಮೂಸುರೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥರಾಗುವೆ. ನನ್ನ ಪ್ರಾಣ ಕಾಂತೆಗೆ
ಸುಮ್ಮನೇ ಭವ. ಜಾನಕಿಯು ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಈಗ ನನಗೊದಗಿರುವ ಈ ಅಮಂಗಳ ವಾರ್ತೆಯನ್ನು ಇವಳಿಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ. ನಿನಗೆ ಮಂಗಳವಾಗಲಿ. ವನಿತೆ ಮುಡಿದ ಮಲ್ಲಿಗೆಯೋ ದರೆಯನ್ನು ತರಿಸಲವ ತರಿಸಿದ ರಾಮಾ ರಾಮನನು ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿದುವೆ ಕಸ್ತೂರಿ ತಿಲಕ
ಜಾನಕಿ. ಜಾನಕಿ ಸಂತೋಷ, ಸ್ವಾಮಿ. ಸೀತಾ, ಇದೇನಿದು? ಈ ದಿನ ನಿಮ್ಮ ಮುಖ ಕಮಲವು ಬಾಡಿರುವುದಲ್ಲ ಸ್ವಾಮಿ, ಅದೇಕೆ?
ಅಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳೆದ ಕೆಂದಾವರಿಯಂತೆ ಕಂಗೊಳಿಸಬೇಕಿದ್ದ ಈ ನಿಮ್ಮ ಮುಖ ಕಮಲವು ಅದೇಕೆ ಸ್ವಾಮಿ ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು ಪ್ರಿಯ? ಸೀತಾ ಸ್ವಾಮಿ, ಪಿತಾ ದಶರಥ ತಾನೋ ಸುತ ಭರತನಿಗೆ ರಾಜವ ನೋ, ಪಿತಾ ದಶರಥ ತಾನೋ ಸೀತಾ ದಶರಥ ತಾನೋ ಸುತ ಭರತನಿಗೆ ರಾಜವ ಅತಿಶಯ ದಿಂದೆ ತನು ಸಿಧಿ ಸುತ ಸೀತಾ ಅತಿಶಯ ದಿಂದೆ ತನು ಸಿಧಿ ಸುತ ಏ ಸರಸಿ ರುಖ ಮುಖಿ ಎಳ ಸಖಿ ಜಾನಕ ಏಳಲೆ ಸೀತಾ ಜನಕನು ಎನ್ನನೋ ನನ್ನ ಜನಕನು ಎನ್ನನೋ ವನಕ್ಕೆ ಪೋಗಂಧರೋ ಸೀತಾ ಜನಕನು ಎನ್ನನೋ ನನ್ನ ಜನಕನು ಎನ್ನನೋ ವನಕ ಪೋಗಂಧರೋ ಜನಕ ಜಯನೇ ತನು ಜನಕ ಜನಕ ಜಯನೇ ತನು ಜನಕ ಸೀತಾ ಏನೆಂದು ಹೇಳಲಿ? ಹಿಂದೆ ದೇವಾಸುರ ಯುದ್ಧದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು ಎರಡು ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ. ಏನೆಂದರೆ, ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ, ಎರಡನೆಯ ವರಕ್ಕೆ ನಾನು ನಾರ್ಮಣಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮತ್ತೆ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನೀನು ಇಲ್ಲಿಯೇ ಇದ್ದು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರರಾಗಿರು. ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆಯವರ ಮನೆಯಲ್ಲಾದರೂ ಇರು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಸೀತಾ, ಎಂತಹ ವಿಷಮ ವಾರ್ತೆಯನ್ನು ಕೇಳುತ್ತಿರುವೆ! ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವು, ನನ್ನ ಬಯಕೆಗಳೆಲ್ಲವೂ ಬದಲಾಗಿ ಹೋದವು. ಹರಿಪುತ್ರ, ಸೀತಾ, ನೀವು ಅರಣ್ಯವಾಸಕ್ಕೆ ಹೋಗಲೇಬೇಕೆ? ಹೌದು, ಹೋಗಲೇಬೇಕು. ಹಾಗಿದ್ದ ಪಕ್ಷದಲ್ಲಿ
ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಪ್ರಭು, ನಾನು ನಿಮ್ಮೊಡನೆ ಬರುವೆನು. ಬೇಡ ಸೀತಾ, ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು, ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನನ್ನು ಬೀಳ್ಕೊಡು, ಬಹುಬೇಗನೆ ಬಂದು ಬಿಡುತ್ತೇನೆ. ಜಾನಕಿ, ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ. ಹಾಗೆ ಆಗಲಿ ಸ್ವಾಮಿ. ಅಗ್ರಜ ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಅಣ್ಣ, ಈ ದಿನ ನಿನ್ನ ಪಟ್ಟಾಭಿಷೇಕವೆಂದು ತಿಳಿದು ಪಟ್ಟಣದವರೆಲ್ಲರೂ ಸಂತೋಷಭರಿತರಾಗಿರುವಾಗ, ಅಣ್ಣ ಸಹೋದರ, ನೀನು ಖಿನ್ನ ಮನಸ್ಕನಾಗಿ ಮಾತೆಯವರ ಜೊತೆ ಪಾದಚಾರಿಯಾಗಿ ಬರಬಹುದೇ? ಹೇಳಿ ಕಳಿಸಿದರೆ ರಥವನ್ನು ತೆಗೆದುಕೊಂಡು ಬರುತ್ತಿದ್ದನಲ್ಲ ಅಣ್ಣ. ಲಕ್ಷ್ಮಣ, ಅಣ್ಣ ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ಸಂತೋಷವಾಗಿದ್ದರೂ ಸಹ ಇಂದಿನಿಂದ ನಾನು ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ ಸಹೋದರ. ಅಣ್ಣ, ನಿನ್ನ ಮಾತಿನ ಅರ್ಥ? ಲಕ್ಷ್ಮಣ, ಹಿಂದೆ ದೇವಾಸುರ ಯುದ್ಧದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕನು ಎರಡು ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ ಅಣ್ಣ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾದಂತಹ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ, ಅಣ್ಣ ಎರಡನೆಯ ವರಕ್ಕೆ ನಾನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮತ್ತೆ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ ಸಹೋದರ. ಕೂಡದು ಅಣ್ಣ, ಕೂಡದು, ಅರಣ್ಯ ವಾಸಕ್ಕೆ ಹೋಗಲೇ ಕೂಡದು. ಸಹೋದರ, ಸಾಕೇತ ಪುರಕಿ ಪರಿಸರವೇ ವರರಗು ವರದಿರತರ, ಸಾಕೇತ ಪುರಕಿ ಪರಿಸರವೇ. ಅಣ್ಣ ಸಾಕೇತ ಪುರಕಿ ಪರಿಸರವೇ ವರರಗು ವರದಿರತರ, ಸಾಕೇತ ಪುರಕಿ ಪರಿಸರವೇ. ಅಣ್ಣ ಹೇಳಿ ಮಾತನಾಡಿದಂತ ದುರುಳರ ಚಿರವಂ ಅರೆಯದ ಬರದೊಳ್, ಅಣ್ಣ ನಾಡಿದಂತ ದುರುಳರ ಶಿರವಂ ಅರಿಯದೆ ಬರದೊಳ್, ಸಾಕೇತ ಪುರಕಿ ಪರಿಯು ತರವೇ ವರರಗು ವರ ನಿರತರೆ, ಸಾಕೇತ ಪುರಕಿ ಪರಿಯು ತರವೇ. ಅಣ್ಣ
ರಾಮ ಕಾಡ ಸೇರಿ ಬರತನು ಪುರದಳ ರಾಜ್ಯವನ್ನು ಆಳುವರೇ, ರಾಮ ಕಾಡ ಸೇರಿ ಬರತನು ಸುಖದಳ ರಾಜ್ಯವನ್ನು ಆಳುವರೇ. ಮುದಿತನ ಮುಂದಾಗಿರಲಿ ಬರದಳು ಅಣ್ಣ, ಮುದಿತನ ಮುಂದಾಗಿರಲಿ ಬರದಳು. ತಾತನಾಡಿದಂತ ಮಾತನಾಡಿದೆ, ತಾತನಾಡಿದಂತ ಮಾತನಾಡಿದೆ. ಸಾಕೇತ ಪುರಕಿ ಬರೆಯು ಬರದೆ ವರ ರಘುವರ ನಿರ್ಧಾರ, ಸಾಕೇತ ಪುರಕಿ ಬರೆಯು ಬರವೇ. ಅಣ್ಣ ಕುಡಿದು, ಅಣ್ಣ ಕುಡಿದು, ಅರಣ್ಯ ವಾಸಕ್ಕೆ ಹೋಗಲೇ ಕುಡಿದು. ಮಹಾ ಆಶ್ಚರ್ಯ, ವಿಷ ಬರಿತ ಕಾಳ ಸರ್ಪಣಿ ಆ ಕೈಕೆ ಎಂಬ ಮೋಹದ ವಿಷಕ್ಕೆ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕುಡಿದು. ಅಣ್ಣ ಅಣ್ಣ, ಆ ಕ್ರೂರ ಪಿಚಾಚಿಯನ್ನು ಮನವೊಲಿಸಲು ನಿನಗೆ ಹೊರಿದು ಬರೆದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತರಾಗಿರುವ ಶ್ರೇಷ್ಠ ಪುತ್ರನನ್ನು ಅಡೆಗಷ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ ಅಣ್ಣ? ಧರ್ಮ ನೀತಿಗಳನ್ನು ಮೀರಿ ನಡೆಯುವಾತಲು ತಂದೆಯಾದರೂ ಗುರುವಾದರೂ ಶಿಷ್ಯಾರ್ಥವೆಂದು ಧರ್ಮಶಾಸ್ತ್ರ ಹೇಳುತ್ತಿರುವುದು. ಅಣ್ಣ ಲಕ್ಷ್ಮಣ, ಈಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಕಿರೆ ಹೆಂಡತಿಗೆ ಮನಸ್ಸೋತು ನಿರಪರಾಧ ನಿನ್ನನ್ನು ಅರಣ್ಯ ವಾಸಕ್ಕೆ ಕಲಿಸುವುದು ತಂದೆಯಾದರೂ ಶಿಷ್ಯಾರ್ಥನಲ್ಲವೇ? ಆಜ್ಞಾ ಭಂಗಂ ನರೇಂದ್ರಂ ದಂಡಂ. ಅಣ್ಣ ಈಗ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು, ಈಗಲೇ ನನಗೆ ಆಜ್ಞೆಯನ್ನು ಕೊಡು. ಕುಲಾತ್ಮನು ಕುಲ ಜ್ಯೇಷ್ಠನು ನಿನ್ನಲ್ಲಿ ದೇಶ ಸಿಹಿಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ಕ್ಷತ್ರಿಯ ಕುಲಕ್ಕೂ ರಾಜ್ಯ ಪದವಿಗೂ ಕಳಂಕವನ್ನೇ ತಂದ. ಆ ಕೈಕೆಯ ನಾಲಿಗೆಯನ್ನು ಸೀಳಿಬಿಡುತ್ತೇನೆ ಅಣ್ಣ. ಮಾನವಿಲ್ಲದ ಈ ನಾ ಕೈಕೆಯ ಅಣ್ಣ, ಮಾನವಿಲ್ಲದ ಈ ನಾ ಕೈಕೆಯ ಜನತನವನ್ನು, ಮಾನವಿಲ್ಲದ ಈ ನಾ ಕೈಕೆಯ ಜನತನವನು ಏನ ಬೇಳ್ದೆ ಅಣ್ಣ ನೀನು ಇನ್ನ ಮಾತನ್ನ, ಏನ ಬೇಳ್ದೆ ಅಣ್ಣ ನೀನು ಇನ್ನ ಮಾತನ್ನ. ಅಣ್ಣ ಸುಂದರಿಯೋ ಕೈಕೆ ಎಂದು ತಾನು ತಿಳಿಯೋತ ಸುಂದರಿಯೋ ಕೈಕೆ ಎಂದು ತಾನು ತಿಳಿಯೋತ ತಂದೆ ಬೇಳ್ದ ನಿಂದ ವಚನ, ತಂದೆ ಬೇಳ್ದ ನಿಂದ ವಚನ, ತಂದೆ ಬೇಳ್ದ ನಿಂದ ವಚನ, ತಂದೆ ಬೇಳ್ದ ನಿಂದ ವಚನ. ನಂದ ಮಾದುದೆ ಆನಂದವಾದುದೆ ಏನ ಬೇಳ್ದೆ ಅಣ್ಣ ನೀನು ಇನ್ನ ಮಾತನ್ನ, ಇನ್ನ ಮಾತನ್ನ, ಇನ್ನ ಮಾತನ್ನ. ಸಹೋದರ ಶಾಂತರಾಗು, ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಮಗೆ ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಆದ್ಯ ಕರ್ತವ್ಯ. ಅದರಂತೆ ನಾನು ಈಗಲೇ ವನವಾಸಕ್ಕೆ ಹೊರಟಿದ್ದೇನೆ, ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗಿರು. ಸಾಧ್ಯವಿಲ್ಲವಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆನು ಅಣ್ಣ. ಲಕ್ಷ್ಮಣ ಅಣ್ಣ, ನೀನು ನನ್ನ ಸಂಗಡ ಬಂದರೆ ದುರ್ಬಲರಾದಂತಹ ಮಾತಾಪಿತೃಗಳ ಸೇವೆಯನ್ನು ಮಾಡುವವರು ಯಾರು? ಅಣ್ಣ ಲಕ್ಷ್ಮಣ, ಸರಿಯೇ ಸರಿಯೇ, ನಾಡ ತೊರೆವುದು ದೊರೆಯೇ ಸರಿಯೇ. ಅಣ್ಣ ಲಕ್ಷ್ಮಣ, ಹಗಲಿರುಳು ಪರಿತ ಪಿಪ ಅಣ್ಣ, ಹಗಲಿರುಳು ಪರಿತ ಪಿಪ ಈ ಪುರದ ಜನರ ತೊರೆವು
ಇಲ್ಲದ ಗಗನ. ಅಣ್ಣ ಮಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಗಿದೆ ಈ ಅಯೋಧ್ಯೆಯ ಕದನ ರಾಮ ರಾಮ ಮಾತೃ ಪಿತೃಗಳ ಸೇವೆಯನ್ನು ಮಾಡಲು ಭರತ ಶತ್ರುಘ್ನರಿರುವಾಗ ಮೇಲಾಗಿಯೂ ಕೈಕ ಮಾತೆರಿರುವಾಗ ಅಣ್ಣ ನಾನಿದ್ದು ಫಲವೇನಣ್ಣ ಅಣ್ಣ ನಾನು ನಿನ್ನ ಸಂಗಡ ವನವಾಸಕ್ಕೆ ಬರುತ್ತೇನೆ ಅಣ್ಣ ಸಹೋದರ ಒಂದು ಪಕ್ಷ ನನ್ನನ್ನು ವನವಾಸಕ್ಕೆ ಕರೆದುಕೊಂಡು ಹೋದ ಪಕ್ಷದಲ್ಲಿ ನಾನೇ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತೇನೆ ಇದು ನನ್ನ ಪಾದ ಸಾಕ್ಷಿಯಾಗಿಯೂ ಅಣ್ಣ ಇದೆಂತಹ ಉಭಯ ಸಂಕಟ ಜಾನಕಿಯು ನನ್ನನ್ನು ಹಿಂಬಾಲಿಸಿರುವಳು ನೀನು ಕೂಡ ಹಠ ಸಾಧಿಸಿ ಹೊರಟಿರುವೆ ನಡೆಯಿರಿ ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ ಆಗಬಹುದು ಬೇಡ ಕೈಕಾ ಬೇಡ ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ ನನ್ನ ಮಾತನ್ನು ಕೇಳು ಕೈಕಾ ಕೈಕಾ ನಿನ್ನಿಷ್ಟದಂತೆಯೇ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿಸುವೆನು ಆದರೆ ಕೈಕಾ ನನ್ನ ಮುದ್ದು ಮಗ ರಾಮನನ್ನು ವನವಾಸಕ್ಕೆ ಹೋಗುವುದನ್ನು ತಪ್ಪಿಸು ಕೈಕಾ ತಪ್ಪಿಸು ಸಾಧ್ಯವಿಲ್ಲ ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ ಒಂದು ವೇಳೆ ನಿಮ್ಮಿಂದ ಅಸಾಧ್ಯವಾದ್ರೆ ಹೇಳಿಬಿಡಿ ನಾನು ನನ್ನ ಮಗನಾದ ಭರತನೇ ಅರಣ್ಯವಾಸಕ್ಕೆ ಹೋಗುತ್ತೇವೆ ಅಯ್ಯೋ ರಾಮಚಂದ್ರ ಈ ವೇದನೆಯನ್ನು ನಾನು ಹೇಗೆ ಸಹಿಸಲಿ ರಾಮಚಂದ್ರ ಹೇಗೆ ಸಹಿಸಲಿ ಜನಕ ನಮಸ್ಕರಿಸುವೆನು ರಾಮಚಂದ್ರ ನಿನಗೆ ಮಂಗಳವಾಗಲಿ ಜನಕ ವನವಾಸಕ್ಕೆ ಹೊರಟಿರುವ ನಮಗಿನ್ನೂ ಅನುಜ್ಞೆಯನ್ನು ಕೊಡಿ ರಾಮಚಂದ್ರ ನಿನಗೆ ವನವಾಸದ ಅನುಜ್ಞೆಯೇ ರಾಮಚಂದ್ರ ನೀನೇನಾದರೂ ಕಾಡಿಗೆ ಹೋದರೆ ನಾನು ರಾಮಚಂದ್ರ ಎಂದು ಯಾರನ್ನು ಕರೆಯಲಿ ಕುಮಾರ ಜನಕ ಸಮಾಧಾನರಾಗಿ ಕೈಕಾ ಕೈಕಾ ಈ ಮುತ್ತು ರಾಮನ ಮುಖವನ್ನು ನೋಡಿಯಾದರೂ ನಿನ್ನ ಮನಸ್ಸಿಗೆ ಕನಿಕರ ಬಾರುವುದಿಲ್ವೇ ಕೈಕಾ ಬೇಡ ಕೈಕಾ ಬೇಡ ರಾಮನ ವನವಾಸಕ್ಕೆ ಹೋಗುವುದನ್ನು ಕೈಕಾ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು ಕೈಕಾ ಲಜ್ಜೆಯನ್ನು ಬಿಟ್ಟು ಹೆಜ್ಜೆ ಇಡುವ ನಿನ್ನ ಈ ಪಾದಗಳಿಗೆ ನಮಸ್ಕರಿಸುವೆನು ಕೈಕಾ ಅರವತ್ತು ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಹೆಜ್ಜೆದೆಯ ನಾಲ್ವರು ಸುಪುತ್ರರನ್ನು ಪಡೆದ ನಿಮಗೆ ಜನಕ ಜನಕ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ಪಿತೃಗಳನ್ನು ತಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ ಜನಕ ನಮಗೆ ಅನುಜ್ಞೆಯನ್ನು ಕೊಡಿ ಹದಿನಾಲ್ಕು ವರ್ಷಗಳನ್ನು ಕೇವಲ 14 ದಿನಗಳಂತೆ ಕಳೆದು ಬರುತ್ತೇವೆ ವ್ಯಸನವನ್ನು ಬಿಡಿ ಜನಕ ನಮಗೆ ಅನುಜ್ಞೆಯನ್ನು ಕೊಡಿ ಪತಿಯ ಸಂಗಡ ನಾನು ಸಹ ಅರಣ್ಯವಾಸಕ್ಕೆ ಹೊರಟಿರುವೆ ನನಗೂ ಅಪ್ಪಣೆಯನ್ನು ಕೊಡಿ ಮಾವನವರೇ ಸುಮಂಗಲಿಯಾಗಿ ಬಾಳ್ತಾಯಿ ನೀನು ಸಹ ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವೆ ಆ ತಾಯಿ ಅಯ್ಯೋ
ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು. ಪ್ರಾಣೇಶ್ವರ ಗ್ರಹಚಾರಿಣಿ ಗ್ರಹಚಾರಿಣಿ ಒಂದು ದಾನವ ಹೃದಯ, ಮತ್ತೊಂದು ದೇವತಾ ಹೃದಯ, ಒಂದು ಪಾಪದ ಜಲದಿ, ಮತ್ತೊಂದು ಪುಣ್ಯದ ನಿಧಿ. ತಂದೆ ತಂದೆ, ನಾನು ಅಣ್ಣನ ಜೊತೆಯಲ್ಲಿ ವನವಾಸಕ್ಕೆ ಹೊರಟಿರುವನು. ನನ್ನನ್ನು ಲಕ್ಷ್ಮಣ ತಂದೆ, ನೀನೂ ಸಹ ವನವಾಸಕ್ಕೆ ಹೊರಟಿರುವೆಯ. ಲಕ್ಷ್ಮಣ ತಂದೆ, ರಾಮಚಂದ್ರನನ್ನೇ ನಿನ್ನ ತಂದೆ ಎಂದು, ಸೀತಾದೇವಿಯನ್ನು ನಿನ್ನ ತಾಯಿ ಎಂದು ತಿಳಿದು ಅವರ ಪಾದ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಲಕ್ಷ್ಮಣ. ಸುಮಂತ್ರ ಸುಮಂತ್ರ ಪ್ರಭು ಸುಮಂತ್ರ, ವನವಾಸಕ್ಕೆ ಹೊರಟಿರುವ ಶ್ರೀರಾಮಚಂದ್ರನ ಹಿಂದೆ ಈ ಅಯೋಧ್ಯಾ ನಗರ ಸಿರಿ ಸಂಪತ್ತು ಹೋಗಲಿ. ನಿಲ್ಲು ನಿಲ್ಲು ಸುಮಂತ್ರ. ನಿಲ್ಲಪ್ಪ ನಿಲ್ಲು, ಮಹಾರಾಣಿಯವರು ಏನೋ ಹೇಳುವಂತಿದೆ, ಅದನ್ನು ಕೇಳಿಕೊಂಡು ಹೋಗು. ಏನಂದಿರಿ? ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತನು ಆಳಬೇಕೇನು? ರಾಮನ ಹಿಂದೆ ಏನು ಹೋಗಕೂಡದು ತಿಳಿಯೇನು? ರಾಮಚಂದ್ರ, ಅರಣ್ಯವಾಸಿಗೆ ಹೊರಡುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರ್ಮುಡಿಯನ್ನುಟ್ಟು ಅರಣ್ಯವಾಸಿಗೆ ಹೊರಡಲು ಸಿದ್ಧ. ಅಯ್ಯೋ ರಾಮಚಂದ್ರ, ಈ ನನ್ನ ಮುದ್ದು ಮಕ್ಕಳಿಗೆ ನಾರ್ಮುಡಿಯೇ? ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ನಾರುಮುಡಿಯನ್ನು ಕುಡಿತಾಯಿ, ಅದನ್ನೇ ರಕ್ಷಾಕವಚವೆಂದು ತೆಗೆದುಕೊಳ್ಳುತ್ತೇವೆ. ಲಕ್ಷ್ಮಣ, ನೀನು ನಿಮ್ಮಣ್ಣನ ಹಿಂದೆ ಹೊರಟಿರುವಿಯಲ್ಲ, ನೀನೋ ಧರಿಸು. ಅಮ್ಮ, ಈ ಜಗತ್ತಿನಲ್ಲಿ ಸುಖ ಕೊಡುವುದಕ್ಕೂ ದುಃಖ ಕೊಡುವುದಕ್ಕೂ ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಕೊಡತಾಯಿ ಕೊಡು. ಸೀತಾ, ನೀನು ಧರಿಸು ಈ ನಾರುಮುಡಿಯನ್ನು. ಬೇಡ ದೇವಿ ಬೇಡೆ, ಯಾವ ಸ್ವಾರ್ಥಕ್ಕಾಗಿ ಈ ನಿನ್ನ ಹಠ ಸಾಧನೆ? ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ? ರಾಮಚಂದ್ರನಲ್ಲಿ ಅಷ್ಟೊಂದು ಪ್ರೀತಿ ವಿಶ್ವಾಸಗಳು, ನೀನು ಇಷ್ಟೊಂದು ಹಠ ಸಾಧನೆ ಏತಕ್ಕಾಗಿ ಕೈಕಾ? ಇದನ್ನು ನೋಡಿ ಕೈಕಾ, ಈ ನಿನ್ನ ಕೃತ್ಯವನ್ನು ನೋಡಿ ನಾಡೇಕೆ ಈ ಲೋಕವೇ ನಗುವುದು. ನಗಲಿ ನಿನ್ನನ್ನೋ
ಮುಂದೆ ಬೇಡ ಕೈಕಾ ಬೇಡ ಕಾಡಿಗೆ ಕಳುಗಿ ಜೀವಿಸಲು ರಾಮನ ವನವಾಸವನ್ನು ತಪ್ಪಿಸು ಸಾಧ್ಯವಿಲ್ಲ ತಂದೆ ಮಹಾರಾಜ ತಾಯಿ ಮಹಾರಾಣಿ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ರಾಮ ರಾಮ ಸಾಧನೆ ಬೇಡ ಕೈಕಾ ಬೇಡ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ಓ ಚೀರ ಬಿಡಿದರು ಎಪ್ಪ ಪ್ರೀತಿ ನಿನಗೆ ವಿಷವನ್ನು ನುಣಿಸಿದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವನ್ನು ನುಣಿಸಿದಂತೆ ನಿನ್ನನ್ನು ಈ ಜಗವು ಬೇಡಿ ಪಡೆದ ಸುಕುಮಾರ ರಾಮನ ಬೇಡಿ ಪಡೆ ಕಾಡಿಗೆ ಕಳುಗಿ ಜೀವಿಸಲೆಲ್ಲೋ ನಿನ್ನಲ್ಲೋಡಿ ನಗುವುದು ಈ ಜಗವು ಅತಿ ಪ್ರೇಮ ಸುಕುಮಾರ ಅತಿ ಪ್ರೇಮ ಸುಕುಮಾರ ಶ್ರೀ ರಾಮಚಂದ್ರನ
ಅತಿ ಪ್ರೇಮ ಸುಕುಮಾರ ಶ್ರೀರಾಮಚಂದ್ರನ ಕಾಡಿಗೆ ಕಳುಗಿ ಜೀವಿಸಲೇ ಅತಿ ಪ್ರೇಮ ಸುಕುಮಾರ ಶ್ರೀರಾಮಚಂದ್ರನ ಅತಿ ಪ್ರೇಮ ಸುಕುಮಾರ ಶ್ರೀರಾಮಚಂದ್ರನ ಕಾಡಿಗೆ ಕಳುಹಿ ಜೀವಿಸಲೇನ ಕೈಗಾ ಬೇಡ ಕೈಗಾ ಉಳಿಸು ನಿನ್ನಲ್ಲ ಕೈಕಾ ನಿನ್ನನ್ನಲ್ಲ ಹೌದು ನನ್ನನ್ನಲ್ಲ ಈ ಪಾಪಿ ದಶರಥನನ್ನು ನೋಡಿ ಈ ಪ್ರಪಂಚ ಲೋಕವೇ ನಗುವುದು ನನ್ನನ್ನೋಡಿ ನಗುವುದು ಈ ಜಗವು ಹೇಳಿಪ ನನ್ನನ್ನೋಡಿ ನಗುವುದು ಈ ಜಗವು ಬೇಡಿ ಪಡೆದ ಸುಕುಮಾರ ರಾಮನ ಬೇಡಿ ಪಡೆ ಕೈಕಾ ಅಯ್ಯೋ ಬೇಡ ಕೈಕಾ ಬೇಡ ಯಾವ ಹಠ ಸಾಧನೆಗಾಗಿ ನೀನು ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ ಪಡೆದ ತಾಯಿಯಿಂತಲೂ ಅತಿ ಪ್ರೇಮವಾಗಿ ಪ್ರೀತಿಸುತ್ತಿದ್ದ ನೀನು ಇಂದು ರಾಮನಿಗೆ ವನವಾಸವನ್ನು ಯಾಚಿಸಿದಳೆಂದರೆ ಅಯ್ಯೋ ಕೈಕಾ ಮಗನೆಂಬ ವಾತ್ಸಲ್ಯವು ನಿನ್ನ ಮನಸ್ಸಿನಿಂದ ದೂರ ಆಯಿತೆ ನೀನು ನಾರಿಯಾದವಳು ನಾರಿಯಲ್ಲ ನೀನು ನಾರಿಯಲ್ಲ ನಾರಿಯಾದವಳಿಗೆ ನಿನ್ಗೆ ಈ ಅಟ ಸಾಧನೆ ಏತಕ್ಕಾಗಿ ಅಯ್ಯೋ ಅಯ್ಯೋ ರಾಮನು ನಾರು ಮುಡಿಯನ್ನುಟ್ಟು ಹೋಗುವುದು ನಾನು ನನ್ನ ಕಣ್ಣಿಂದ ನೋಡಲಾರೆ ಕೈಕಾ ನೋಡಲಾರೆ ಅಬ್ಬಬ್ಬಾ ಸಾಕು ಮಾಡಿ ನಿಮ್ಮ ಗೋಳಾಟವನ್ನು ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಯಿತು ಸೂರ್ಯವಂಶದ ಅರಸರು ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ಎಂತಹ ಮಹತ್ ಕಾರ್ಯಗಳನ್ನು ಮಾಡಿರುವರು ಆ ವಿಚಾರವು ನಿಮಗೆ ತಿಳಿದಿಲ್ಲವೇ ಸಿಬಿ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ಉಳಿಸುವುದಕ್ಕಾಗಿ ತನ್ನ ತೊಡೆಯ ಮಾಂಸವನ್ನೇ ದಾನವಾಗಿ ಕೊಡಲಿಲ್ಲವೇ ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆ ಮಾಡುವುದಕ್ಕಾಗಿ
ತನ್ನ ರಾಜ್ಯ ಕೋಶಗಳೆಲ್ಲವನ್ನು ಮುನಿಗಳಿಗೆ ಒಪ್ಪಿಸಿ ತಾನು ತನ್ನ ಪತ್ನಿ ಪುತ್ರರೊಡನೆ ಸ್ಮಶಾನ ಕಾಯಲು ಹೋಗಲಿಲ್ಲವೇ? ಇಂಥ ಸತ್ಯಸಂಧರ ವಂಶದಲ್ಲಿ ಹುಟ್ಟಿದ ನೀವು ಕೊಟ್ಟ ಮಾತಿಗೆ ತಪ್ಪಬಹುದೇ? ಇಂತಹ ಮಾತುಗಳನ್ನು ಆಡಲು ನಿಮಗೆ ನಾಚಿಕೆಯಾದರೂ ಆಗುವುದಿಲ್ಲವೇ? ಎಲ್ಲಿ ರಾಮನೆಲ್ಲಿ? ಅಯ್ಯೋ ಕೈಕಾ ಬೇಡ, ಕೈಕಾ ಬೇಡ, ರಾಮನ ವನವಾಸ ಮುಕ್ತಿ ಹೋಗು, ತಪ್ಪಿಸು ಕೈಕಾ, ಸಿದ್ಧರಾಗಿ ಬಂದಿರುವರು. ಅಯ್ಯೋ ಜನಕ, ಜನಕ ವನವಾಸಕ್ಕೆ ಹೊರಟಿರುವ ನಮಗಿನ್ನು ಅನುಜ್ಞೆಯನ್ನು ಕೊಡಿ. ಅಯ್ಯೋ ಕುಮಾರ, ಆದರಿಗೆ ವನವಾಸದ ಅನುಜ್ಞೆಯ ರಾಮಚಂದ್ರ ರಾಮ ಲಕ್ಷ್ಮಣ.
ಮವಳಿದು ಮಕ್ಕಳೇ, ನಿಮಗೆ ವನವಾಸದ ನಿದ್ದೆಯೇ? ಜನಕ, ರಾಮಚಂದ್ರ, ಪಿತಾ Thank you.
ರಾಮಚಂದ್ರ. ಮಾತಿಗೆ ಮರುಳಾಗಿ ಬಡದಿಯ ಮಾತಿಗೆ ಮರುಳಾಗಿ ಸಲ್ದಾನಿದ್ದಲ್ಲಿದವಾ ಆರೇನೋ
ಮರೆತನ ಮತ್ತೇನು ಮಾಡಲಿ, ಕುಣಿ ಕುಣಿದು ಕುಪ್ಪಳಿಸಿ ಕೇಕೆ ಹಾಕು. ನೋಡಲ್ಲಿ ಶಿವನು ಶಿಶುವಾಗಿ ಆಡುತ್ತಿಹನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ ಆಡಿಕೊಳ್ಳಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಣಿದುಕೊಂಡ ಮಹಾಗರತಿ ಪಾರ್ವತಿಯ ಶಾಪದಿಂದ ಸಾಲಿ ಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು. ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ ಇಂತೆಸವ ಈ ಪೃಥ್ವಿಯ ಮೇಲೆ. ಕೈಕಾ ಕೈಕಾ, ಇಂತೆಸವ ಈ ಪೃಥ್ವಿಯ ಮೇಲೆ ನೀನು ಚಿಮ್ಮುತ್ತಿರುವೆ ಕತ್ತಲೆಯ ಮುಸಿಯನ್ನು. ಅದಕ್ಕೆ ನಾನು ಚಿಂತಿಸಿ ಫಲವೇನು ಆಗಿತ್ತು? ಇದರ ಏನಾದರೂ ಅಂದುಕೊಳ್ಳಿ, ಪ್ರತಿಕಾರವಾದರೂ ಏನಿರಬಹುದು. ಓಹೋ, ಹಿಂದೆ ನಾನು ಬಾಣಾಭ್ಯಾಸದ ಸಡಗರದಲ್ಲಿ ಓರ್ವ ಋಷಿಕುಮಾರನ್ನು ಕೊಂದ ಪಾಪದ ಫಲವಿದು. ಆತನ ಮಗನನ್ನು ಕೊಂದಾಗ ಆತನ ಕುರುಡು ತಂದೆ ತಾಯಿಗಳು ನನ್ನ ಮಗನನ್ನು ಕೊಂದಂತೆಯೇ ನೀನು ಸಹ ನಿನ್ನ ಮಕ್ಕಳಿಲ್ಲದೆ ಓರ್ವನೇ ಕೊರಗಿನಲ್ಲಿ ಸಾಯುವಂತೆ ವಚನವಿತ್ತಿದ್ದರು. ಅದರ ಪಾಪದ ಫಲವಿದು. ಯಾರನ್ನು ಅದು ಅದು ಅದೋ ನನ್ನ ರಾಮ ರಾಮ. ಸಿಂಹಾಸನದ ಮೇಲೆ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುತ್ತಿರುವನು. ಲಕ್ಷ್ಮಣ ಲಕ್ಷ್ಮಣ, ಭರತ, ಸೀತಾ ಸೀತಾ, ರಾಮ, ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮನಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ ಪ್ರಾಣೇಶ್ವರ, ಏಳು ಪ್ರಿಯ,
ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ ಪ್ರಾಣೇಶ್ವರ ಪ್ರಾಣಿ ಪ್ರಾಣೇಶ್ವರ